ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಹುಲ್ ಗಾಂಧಿ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ನಿನ್ನೆ ಭಾಷಣ ಮಾಡಿದ್ದಾರೆ. ಮಾಸ್ ರೇಪು ಇತ್ಯಾದಿ ಇತ್ಯಾದಿ ಮಾಸ್ ರೇಪ್ ಆಗಿದ್ದು ಈ 8 ದಿವಸದಲ್ಲ ಅಥವಾ BJP ಜೊತೆಗೆ ಅಲೈನ್ಸ್ ಆದ್ಮೇಲೆ ಅಲ್ಲ, 1 ವರ್ಷದಿಂದ ನಿಮ್ಮ ಸರ್ಕಾರ ಇದೆ. ನಿಮ್ಮ ಸರ್ಕಾರ ಏನ್ ಮಾಡ್ತಾ ಇತ್ತು? ಮತ್ತು ನಾನು ಪ್ರಶ್ನೆಗೆ ಕಾಂಗ್ರೆಸ್ ಪಾರ್ಟಿ ಒಬ್ಬನೇ ಒಬ್ಬನು ಉತ್ತರ ಕೊಟ್ಟಿಲ್ಲ. ಕಾಂಗ್ರೆಸ್ ಪಾರ್ಟಿ ಎಲ್ಲದರಲ್ಲೂ ಎಷ್ಟು ಸುಳ್ಳು ಹೇಳ್ತದೆ ಅಂತ ಇದರಲ್ಲಿ ಬಹಳ ಸ್ಪಷ್ಟ ಆಗ್ತದೆ. 21ನೇ ತಾರೀಕು ಕ್ಲಿಪ್ಪಿಂಗ್ಗಳು ಬಂದರೂ ಸಹಿತ 28-29ರವರೆಗೆ ಅವರು FIR ಫೈಲ್ ಮಾಡಲ್ಲ. ಮತ್ತು ಈಗ ಕೇಂದ್ರ ಸರ್ಕಾರ ಜವಾಬ್ದಾರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಇವರಿಗೆ ಎಲ್ಲದರಲ್ಲೂ ಪೊಲಿಟಿಕ್ಸ್ ಮಾಡೋದು ಬೇಕಾಗಿದೆ. ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ನಾವು ಕೋರ್ಟ್ಗೆ ಹೋದ್ವಿ ಅದರಲ್ಲೂ ಮತ್ತೆ ಕಮ್ಮಿ ದುಡ್ಡು ಕೊಟ್ಟಿದ್ದಾರೆ ಅಂತ, ಮಕ್ಮಲ್ ಟೋಪಿ ಅಂತ. ಇಡೀ ದೇಶಕ್ಕೆ 70 ವರ್ಷ, ನೀವು 76 ವರ್ಷದಲ್ಲಿ 60 ವರ್ಷ ಟೋಪಿನ ಹಾಕಿದ್ದರಿಂದ ಜನ ನಿಮ್ಮನ್ನು ಇಡೀ ದೇಶದಲ್ಲಿ ಒಂದು ಅಧಿಕೃತ ವಿರೋಧ ಪಕ್ಷ ಇಲ್ಲ, BJP ಆ ರಾಜ್ಯಗಳಲ್ಲಿ, ಯಾಕಂದ್ರೆ ನಮ್ಮದು 80ರ ನಂತರದ ಪಾರ್ಟಿ, ಆ ಕೆಲವು ಪ್ರದೇಶಗಳಲ್ಲಿ ಇನ್ನೂ ಎಸ್ಟಾಬ್ಲಿಷ್ ಆಗಬೇಕಾಗಿರೋದ್ರಿಂದ 2 ರಾಜ್ಯಗಳಲ್ಲಿ 3ನೇ ರಾಜ್ಯ ಅಗಳಾಡ್ತಾ ಇದೆ, ಹಿಮಾಚಲ ಪ್ರದೇಶ. ನೀವು ಬಂದಿದ್ದೀರಿ, ಅದು ಬಿಟ್ಟರೆ ನಿಮ್ಮ ಸ್ಥಿತಿ ಏನು? ಕಾಂಗ್ರೆಸ್ ಸರ್ಕಾರ 2004-14ರವರೆಗೆ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಮಧ್ಯೆ ನಮ್ಮ ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರನೂ ಇತ್ತು. ಫ್ಲಡ್ ಅಂಡ್ ಡ್ರಾಟಿಗೆ, ಒಟ್ಟು ನ್ಯಾಚುರಲ್ ಕ್ಯಾಲಾಮಿಟಿಗೆ 44,638 ಕೋಟಿ ರೂಪಾಯಿಯನ್ನು ರಾಜ್ಯ ಸರ್ಕಾರ ವೇರಿಯಸ್ ರಾಜ್ಯ ಸರ್ಕಾರಗಳು ಸೇರಿ BJP ಅಥವಾ ಕಾಂಗ್ರೆಸ್ ರಾಜ್ಯ ಸರ್ಕಾರಗಳು ಸೇರಿ 44,638 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದೆ. ಏ ನಿಮ್ದು ಮುಗಿಸ್ರಿಪ್ಪ, ಇಲ್ಲ ಅಂದ್ರೆ ನಾವು ಹೆಂಗ್ ಮಾತಾಡ್ಬೇಕು? ನೀವು ಹೆಂಗ್ ಮಾಡಿದ್ರೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ 2004-14ರವರೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ಸು BJP, BJP ಕಾಂಗ್ರೆಸ್ಸು ಜನತಾದಳ, ಕಾಂಗ್ರೆಸ್ಸು BJP ಈ ರೀತಿ ಹಲವಾರು ಸರ್ಕಾರಗಳಿದ್ದವು. ಇನ್ಕ್ಲೂಡಿಂಗ್ ಕಾಂಗ್ರೆಸ್ಸೇ ಹೈಯೆಸ್ಟ್ ಇದ್ದಿದ್ದಾಗೇನು 5 ವರ್ಷ ಸಿದ್ದರಾಮಯ್ಯನವರು ಪೂರ್ತಿಯಾಗಿದ್ದರು, ಅದಕ್ಕಿಂತ ಮೊದಲು ಧರ್ಮಸಿಂಗ್ ಇದ್ದರು, ಅದಾದ ನಂತರ ಪುನಃ ಸಿದ್ದರಾಮಯ್ಯನವರು, ಆ ನಂತರ 1 ವರ್ಷ ಕಾಂಗ್ರೆಸ್ಸು ಕುಮಾರಸ್ವಾಮಿ ಗೌರ್ಮೆಂಟ್. ಟೋಟಲ್ ಡಿಮಾಂಡ್ ಫಾರ್ ದಿ ಡ್ರಾಟ್ ಆ್ಯಂಡ್ ಫ್ಲಡ್ ಕೆಲವು ಕಡೆ ಬಂದಿತ್ತು 44,638 ಕೋಟಿ ರೂಪಾಯಿ 10 ವರ್ಷದಾಗ. ಟೋಟಲ್ ರಿಲೀಸ್ ಇಸ್ 7,193 ಕ್ರೋರ್ಸ್, 16% ಆಲ್ ಪುಟ್ ಟುಗೆದರ್, ಇನ್ಕ್ಲೂಡಿಂಗ್ ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್, BJP 2014ರಿಂದ ಈಗ 24ರವರೆಗೆ ಟೋಟಲ್ ರಿಕ್ವೆಸ್ಟ್ ಬೈ ವೇರಿಯಸ್ ಸ್ಟೇಟ್ ಗೌರ್ಮೆಂಟ್ ಇನ್ಕ್ಲೂಡಿಂಗ್ BJP, ನಾವು ಕಾಂಗ್ರೆಸ್, ಅದಕ್ಕಿಂತ ಮೊದಲು ಕಾಂಗ್ರೆಸ್ ಸೇಮ್ ಇದರಲ್ಲಿ 30,951 ಕೋಟಿ ರೂಪಾಯಿ ಡಿಮಾಂಡ್ ಮಾಡಿದ್ದಾರೆ. ಅಮೌಂಟ್ ಸಾಟ್ ಬಿಡುಗಡೆ 15
1717 crore rupees 51% ಈ ಸಿದ್ದರಾಮಯ್ಯ ಯಾರ ಕಡೆ ನಿಮಗೆ ನಿಮ್ಮ ಸರ್ಕಾರ ನೀವಿದ್ದಾಗ ಇದಾಗಿದ್ದ ಕೇಂದ್ರದಲ್ಲಿ ನೀವೇ ರಾಜ್ಯದಲ್ಲಿ ನೀವೇ ಇದ್ದಾಗ ನಿಮಗೆ ಒಟ್ಟು ಎಲ್ಲ ಸೇರಿ 16% ಆಗಿದೆ, ನಾವಿದ್ದಾಗ 51% ಆಗಿದೆ. ಯಾರು ಟೋಪಿ ಹಾಕ್ತಾ ಇದ್ದಾರೆ ಮಕ್ಮಲ್ ಟೋಪಿ ಜನಕ್ಕೆ? ಮತ್ತು ಬಿಜೆಪಿ ಸರ್ಕಾರ ಇದ್ದಂತ ಇಟ್ ಇಸ್ ಆನ್ ರೆಕಾರ್ಡ್, ನೀವು ರೆಕಾರ್ಡ್ ಚೆಕ್ ಮಾಡಬಹುದು. ತಪ್ಪಿದ್ರೆ ನಾಳೆ ನೀವು ನನಗೆ ಹೇಳ್ರಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹಿಂದೆ ಫ್ಲಡ್ಡು ಡ್ರಾಟ್ ಇತ್ಯಾದಿ ಆದಾಗ ಕೇಂದ್ರದ ಯಾವುದೇ ಇದಕ್ಕೆ ಕಾಯಿಲಾರದೆ ನಾವು ರೈತರಿಗೆ ಮತ್ತು ಯಾರು ನಿರಾಶ್ರಿತರಾಗಿದ್ದಾರೆ ಮನೆಗಳು ಬಿದ್ದವ್ರಿಗೆ 500,000 rupees ಕೊಟ್ಟಿದ್ವಿ. ಪರ್ ಹೆಕ್ಟರ್ 26-27,000 rupees ಕೊಟ್ಟಿದ್ವಿ. ಇಟ್ ಇಸ್ ಆನ್ ರೆಕಾರ್ಡ್. ನೀವ್ಯಾಕೆ ಕೊಡೋಕ್ಕಾಗಿಲ್ಲ 3.5 lakh crore rupees ಬಜೆಟ್ಟು? ನಾನು ಇಷ್ಟು ಬಜೆಟ್ ಮಂಡಿಸಿದ್ದೇನೆ ಅಂತ ಹೇಳೋರು ಎಲ್ಲಿ ಹಾಕಿದ್ದೀರಿ ದುಡ್ಡು? ಎಲ್ಲ ಕರಪ್ಷನ್ ಮಾಡಿ ನಿಮ್ಮ ಶಾಜಾದೇ ಕಳಿಸಿದ್ದೀರಾ? ಏನು ವಸೂಲಿ ಮಾಸ್ಟರ್ ಬರ್ತಾರಲ್ಲ ಒಬ್ರು, ಅವ್ರಿಗೆ ಕೊಟ್ಟಿದ್ದೀರಾ? ಕಾಂಗ್ರೆಸ್ ಪಾರ್ಟಿ ಜನರನ್ನು ಮಿಸ್ಲೀಡ್ ಮಾಡುವ ಪ್ರಯತ್ನ ಮಾಡ್ತಾ ಇದೆ. ಆದರೆ ಜನ ಭಾಳ ಜಾಣರಿದ್ದಾರೆ, ಈ ಚುನಾವಣೆಯಲ್ಲಿ ಜನನೇ ಉತ್ತರ ಕೊಡ್ತಾರೆ. ಈಗೆಲ್ಲ ಇಷ್ಟೆಲ್ಲ ಅದರಲ್ಲಿ ಮಾಧ್ಯಮದವರಿಗೂ ಧನ್ಯವಾದ ಹೇಳಬೇಕು. ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಒಂದು ಜನರ ಜನರನ್ನು ಬಡದೆಬ್ಸಿದ ನಂತರ ಈಗ ಲುಕ್ಔಟ್ ನೋಡ್ರಿ ಸರ್. FIR ಮಾಡಿದ್ರೆ ಅರೆಸ್ಟ್ ಆಗಿಬಿಡ್ತಿದ್ರಲ್ಲ, ಇದು ಜಪಾನ್ ಜರ್ಮನಿ ಎಲ್ಲ ಹೇಳ್ತಾ ಇದ್ರೆ ಅದೆಲ್ಲ ಹೋಗಕ್ ಆಗ್ತಿರ್ಲಿಲ್ಲಲ್ಲ. ಮೌನ ಅಂದ್ರೆ ಏನು? ಇನ್ನೇನು ನಾವೆಲ್ಲ ಹೇಳಿದೀವಿ ಅವ್ರನ್ನ, ನೀವೇ ಬಿಟ್ಟಿದ್ದು, ನಿಮ್ದು ಹ್ಯಾಂಡ್ ಇನ್ ಗ್ಲೌ ಇದ್ದೀರಿ ನೀವು ಸಿದ್ದರಾಮಯ್ಯನವರೇ. 21st ಬಂದರೂ ಸಹಿತ ಸಿದ್ದರಾಮಯ್ಯನವರು ಬೇಕಂತಲೇ FIR ಮಾಡಿಸ್ತಿಲ್ಲ. ಸಿದ್ದರಾಮಯ್ಯನವ್ರದ್ದು ರೇವಣ್ಣವ್ರದ್ದು ಏನೋ ಒಂದು ಹೊಂದಾಣಿಕೆ ಇದೆ. ಮತ್ತು ರೇವಣ್ಣ ಅವರೇ ಹೇಳಿದಾರಿಲ್ಲ, ಪ್ರಜ್ವಲ್ ನ ಸೋದರ ನನ್ನನ್ನು ಈ CD ಸಂಬಂಧಿಸಿದಂತೆ ನನಗೆ ಬಂದು ಭೇಟಿ ಮಾಡಿದ್ದ ಅಂತ. ಮತ್ತು ಆವಾಗ ಯಾಕೆ ನೀವು ಕ್ರಮ ಕೈಗೊಳ್ಳಿಲ್ಲ? ಅದನ್ನು ತಕ್ಷಣ ಎಲ್ಲಿದೆ ಏನು ನೋಡಿ, ಅದು ಎಷ್ಟು ಸ್ವರೂಪ ಗಂಭೀರವಾಗಿದೆ ಅಂತ ನಿಮಗೆ ಗೊತ್ತಿದ್ದು ಆರಾಮಾಗಿ ಮಲಗಿ ನೀವು ಇವತ್ತು BJP ಮೇಲೆ ಆರೋಪ ಮಾಡ್ತೀರಿ. ಮತ್ತು ಇನ್ನೊಂದು, ಅವ್ರಿಗೆ ವೀಸಾ ಕೊಟ್ಟರು, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟರು. ನಾಚಿಕೆ ಮಾನ ಮರ್ಯಾದೆ ಇದ್ದಂಥವ್ರು ಈ ರೀತಿ ಯಾರೂ ಮಾತಾಡಲ್ಲ. ಯಾಕಂದರೆ ಯಾರೇ ಒಬ್ಬ ವ್ಯಕ್ತಿ MP ಆಗಿ ಆಯ್ಕೆಯಾದ 3-4 ದಿವಸದಲ್ಲಿ ಅವ್ರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸಿಗ್ತದೆ. ಆಲ್ MPs ಆರ್ ಎಂಟೈಟಲ್ ಫಾರ್ ದ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್. ಆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ತೊಗೊಂಡ್ರೆ ಹಲವಾರು ದೇಶಗಳಿಗೆ ವಿತೌಟ್ ವೀಸಾ ಹೋಗ್ತಾರೆ, ಆನ್ ಅರೈವಲ್ ವೀಸಾ ಇರ್ತದೆ ಅದು. ಇಷ್ಟು ಗೊತ್ತಿಲ್ಲ ಸಿದ್ದರಾಮಯ್ಯನವ್ರಿಗೆ ಮತ್ತು ಇಲ್ಲಿ ಮಾತನಾಡ್ತಾ ಇರುವಂಥ ಬೇರೆ ಬೇರೆ ಕಾಂಗ್ರೆಸ್ಸಿನ ನಾಯಕರಿಗೆ, DK ಶಿವಕುಮಾರ್ಗೆ. ಏನು ಮಾತಾಡ್ತಾ ಇದ್ದೀರಿ ನೀವು? ಹಾಗಾಗಿ ಎಲ್ಲವೂ ಕೇಂದ್ರದ ಮೇಲೆ ಹಾಕ್ಬೇಕು ಅನ್ನುವಂತ ಒಂದು ಪ್ರವೃತ್ತಿ. ಥ್ಯಾಂಕ್ ಯು. ಪ್ರಜ್ವಲ್ಗೆ ಮೊದಲೇ ಗೊತ್ತಿತ್ತು, BJP ಮೊದಲೇ ಮಾಹಿತಿ ಇತ್ತು, ಆದರೂ ನೋಡಿ ನಮ್ಮ ಕಡೆ ಯಾವುದೇ ರೀತಿಯಾದಂಥ ಮಾಹಿತಿ ಇನ್ ದಿ ಸೆನ್ಸ್ ಯಾರಿಗೋ ಒಬ್ಬರಿಗೆ ಟಿಕೆಟ್ ಕೊಡಬೇಕು, ಯಾರಿಗೋ ಒಬ್ಬರಿಗೆ ಪ್ರಮೋಷನ್ ಆಗಬೇಕು ದೊಡ್ಡ ಮಟ್ಟದಲ್ಲಿ ಅಂದಾಗ ಈಗ ಯಾವುದೇ ಆರ್ಗನೈಸೇಷನ್, ಇವನ್ ನಮ್ಮ ಆರ್ಗನೈಸೇಷನ್ದಲ್ಲಿ ಪ್ರಮೋಷನ್ಗಳು ಬಂದಾಗ ಎಲಿಗೇಷನ್ ಹಾಕ್ತಾರೆ. ಈಗ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅನೇಕ ಎಲಿಗೇಷನ್ ನಮ್ಮ ಹತ್ರ ಬಂದಿರ್ತಾರೆ. ಆ ಎಲಿಗೇಷನ್ದಲ್ಲಿ ಏನಾದರೂ ಒಂದು ಮಿನಿಮಮ್ ಆದರೂ ಪ್ರೂಫ್ ಸಿಗಬೇಕು, ನಮಗೇನಾದರೂ ವಿಡಿಯೋನ ಸಿಗಬೇಕಂತಿಲ್ಲ, ಈ ರೀತಿ ಆಗಿದೆ ಅಂಥೇಳಿ ಒಂದಿದ್ದು ಒಂದು ಯಾವುದೋ ಪತ್ರ ಬಂದಿತ್ತು ಅಂತ ಹೇಳ್ತಾರೆ. ಅದರದ್ದು ಸತ್ಯಾಸತ್ಯತೆ ಬಗ್ಗೆ ಇನ್ನೂ ವೆರಿಫೈ ಆಗಿಲ್ಲ. ನನ್ನ ಪ್ರಕಾರ ನಮಗಿನ್ನೂ ಗೊತ್ತಿರಲಿಲ್ಲ. ಮತ್ತು ಅವ್ರ ಪಾರ್ಟಿ ತೀರ್ಮಾನ ಮಾಡಬೇಕು, ನಮ್ದು ಅಲೈನ್ಸ್ ಅವ್ರು ಅಷ್ಟೇ. ನಾವು ಪಾರ್ಟಿ ನಾವು ನಡೆಸ್ತಾ ಇಲ್ಲ, BJP ಒಳಗೆ ಆಗಿದ್ರೆ ನಾವು ಜವಾಬ್ದಾರರು. ಅಲ್ಲ, ಅವ್ರಿಗೆ ಗುಂಡೂರಾಯರಿಗೆ ಅವ್ರ ಕನಸು ಬಿದ್ದಿತ್ತು, ಜೋಶಿ ಅವ್ರಿಗೆ ಗೊತ್ತಿತ್ತು ಅಂತ ಹೇಳಿ. ಗುಂಡೂರಾಯರು ಬೆಂಗಳೂರಾಗಿರೋರು, ನಾನು ಹುಬ್ಬಳ್ಳಿಯಲ್ಲಿರೋವನು. ಆದ್ರೆ ಗುಂಡೂರಾಯರು ಮಂತ್ರಿ ಇದ್ದಾರೆ, ಅವರಿಗೆ ಗೊತ್ತಿರಲಿಲ್ಲ, ನನಗೆ ಗೊತ್ತಿತ್ತು. ಅವ್ರು ಗುಂಡೂರಾಯರು ಒಬ್ಬ ಸ್ವಲ್ಪ ಸೆನ್ಸಿಟಿವ್ ರಾಜಕಾರಣಿ ಅಂತ ಅನ್ಕೊಂಡಿನಿ. ಅವರು ರಾಹುಲ್ ಗಾಂಧಿ ಜೊತೆ ಮಾತಾಡಬೇಡ ಅಂತ ಅವ್ರಿಗೊಂದು ಸಲಹೆ ಕೊಡ್ತೇನೆ.
ಆ ಚುನಾವಣೆ ಅದಕ್ಕೂ ಮೈತ್ರಿ, ನಮ್ಮ ಎಲ್ಲಾ ಚುನಾವಣೆಗೂ ಮೈತ್ರಿ ಅಂತ ತೀರ್ಮಾನ ಆಗಿದೆ. ಈ ಚುನಾವಣೆ ಆದ ನಂತರ ಅದ್ರ ಬಗ್ಗೆ ಕೂತ್ ಮಾತಾಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.